ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಮತ್ತೆ ಬಳ್ಳಾರಿ ವಿಜಯನಗರ ನಲವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ನಲವತ್ತೊಂದು ಕ್ಷೇತ್ರಗಳಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಬಹುದು ತುಂಬಾ ಜನಕ್ಕೆ ಇಂಟ್ರೆಸ್ಟಿಂಗ್ ಅನಿಸಬಹುದು ಏನಪ್ಪಾ ಕ್ಯೂರಿಯಾಸಿಟಿ ಕಲ್ಯಾಣ ಕಣದಲ್ಲಿ ಬಿಜೆಪಿ ಜಾಸ್ತಿ ಬರ್ತದೆ ಅಂತ ಎಸ್ ಆಮೇಲೆ ಈಕ್ವೇಶನ್ ಈಕ್ವೆಷನ್ ಅವ್ರಿಗೆ ಇನ್ನು ಕಾಂಗ್ರೆಸ್ ಈ ನಲವತ್ತೊಂದು ಕ್ಷೇತ್ರದಲ್ಲಿ ಹದ್ನಾಲ್ಕರಿಂದ ಹದಿನಾರು ಕ್ಷೇತ್ರವನ್ನ ಗೆಲ್ಲಬಹುದು ಕಲ್ಯಾಣ ಕನ್ನಡದಲ್ಲಿ ಇನ್ನು ಜೆಡಿಎಸ್ ಮೂರರಿಂದ ಐದು ಸ್ಥಾನಗಳಲ್ಲಿ ದಾಖಲಿಸಬಹುದು ಕಲ್ಯಾಣ ಕರ್ನಾಟಕದಲ್ಲಿ ಇತರ ಎರಡರಿಂದ ನಾಲ್ಕು ಸ್ಥಾನವನ್ನ ಪಡಿಬಹುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ ಪಿಪಿ ಅಫಲ್ಪುರ್ದಲ್ಲಿ ನಿತಿನ್ ಕೂಡ ಟಫ್ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಅಲ್ಲ ಆಗ್ತಾ ಇದೆ ಹರಪ್ನಳ್ಳಿ ಲತಾ ಆಗ್ತಾ ಇದೆ ಇವೆಲ್ಲವೂ ಕಾರಣದಿಂದಾಗಿ ಮತ್ತೊಂದು ವಿಚಾರ ಬಿಜೆಪಿ ಬರಕ್ ಸಾಧ್ಯ ಇರ್ಲಿಲ್ವಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ಅಮಿತ್ ಶಾ ಕ್ಯಾಸ್ಟ್ ಇಕ್ವೆಷನ್ ಕಾಸು ಎಲ್ಲವೂ ಕೆಲಸ ಮಾಡದ್ ಕಾಣ್ತಾ ಇದೆ ಸ್ವಲ್ಪ ಜಾಸ್ತಿ ಇದೆ ಈ ಭಾಗದಲ್ಲಿ ಸುದೀಪ್ ಪ್ರಚಾರ ಆಗಿರ್ಬೋದು ಸ್ವಲ್ಪ ಒಳ ಮೀಸಲಾತಿ ಇನ್ಕ್ರೀಸ್ ಆಗಿರ್ಬೋದು ಅದೆಲ್ಲವೂ ಇಲ್ಲಿ ವರ್ಕೌಟ್ ಲಾಭ ಮತ್ತೆ ನಷ್ಟ ಎರಡೂ ಆಗಿದೆ ಬಂಜಾರ ಸಮುದಾಯ ಬಂದಾಗ ಅಲ್ಲಿ ಕೆಲವೊಂದು ಕಡೆ ನಷ್ಟ ನಷ್ಟ ಆಗಿದೆ ಎಸ್ ಟಿ ಸಮುದಾಯ ಈ ಲೆಕ್ಕಾಚಾರಕ್ಕೊಂದಷ್ಟು ಲಾಭ ಬೇರೆ ಬೇರೆ ಕಾರಣಗಳಲ್ಲಿ ವರ್ಕೌಟ್ ಆದಂಗೆ ಕಾಣ್ತಾ ಇದೆ ಏನ್ ಕಲಬುರ್ಗಿ ಈಗ ಗಟ್ಟಿಗಳಿದ್ದಾರೆ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಪ್ರಿಯಾಂಕ ರಾಜಶೇಖರ್ ಪಾಟೀಲ್ ಹೌದು ಪ್ರಿಯಾಂಕರ್ಗೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಶಿವನಗೌಡ ನಾಯಕ್ ಆಲಪ್ಪ ಆಚಾರ್ ಆನಂದ್ ಸಿಂಗ್ ಮಗ ಸುರಪುರ ರಾಜುಗೌಡರು ಹೌದು ಎಲ್ರೂ ಈ ಭಾಗದಲ್ಲಿ ಬರ್ತಾರೆ ವೀಕ್ಷಕರೇ ಗಟ್ಟಿಗಳು ಒಂದಷ್ಟು ಜನ ಸೋಲುವಂತ ಸಾಧ್ಯತೆಯೂ ಇದೆ ಆ ಒಂದು ರಿಪೋರ್ಟ್ ಸೋಲಿನ ಒಂದಷ್ಟು ಲೆಕ್ಕಾಚಾರ ನಾವು ನಮ್ದೇ ನಮ್ಮೊಂದ್ ಸೋಲ್ಸಕ್ ಯಾರು ಇಲ್ಲ ಅಂದವರು ಸಹ ಈ ಚುನಾವಣೆಯಲ್ಲಿ ಮಣ್ಣು ಮುಕ್ಕುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಎಕ್ಸಿಟ್ ಪೋಲ್ ಬೀದರ್ ಬಹಳ ಆಶ್ಚರ್ಯ ಬೀದರ್ ಜಿಲ್ಲೆನಲ್ಲಿ ಚುನಾವಣೆ ಒಂದ್ ಒಂದು ವಾರ ಅನ್ನೋರ್ಗೂ ಕೂಡ ಕಾಂಗ್ರೆಸ್ ದಟ್ಟವಾಗಿತ್ತು ಆದ್ರೆ ಬಿಜೆಪಿ ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟಿಗಿನ ಸೌಂಡ್ ಆಗಿದೆ ಬೀದರ್ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬೀದರ್ ಲಾ ಮಟ್ಟಿಗೆ ಸೌಂಡ್ ಆಗಿದೆ ಅಂಡ್ ರಾಯಚೂರು ಕುಸ್ಸೆ ಹೋವಯ್ತು ಬಿಜೆಪಿ ಇತ್ತು ಅದೊಂದು ಸ್ವಲ್ಪ ಟೇಕ್ ಆಫ್ ಆದಂಗೆ ಇದೆ ರಾಯಚೂರು ಜಿಲ್ಲೆಯಲ್ಲಿ ಬಂದಿದೆ ಬಟ್ ಈ ಮೂಲಕ ವೀಕ್ಷಕರೇ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಹದಿನೇಳರಿಂದ ಹತ್ತೊಂಬತ್ತು ಕಾಂಗ್ರೆಸ್ ಹದಿನಾಲ್ಕರಿಂದ ಹದ್ನಾರು ಜೆಡಿಎಸ್ ಮೂರಿಂದ ಐದು ಅದಸ್ಟ್ ಎರಡರಿಂದ ನಾಲ್ಕು ಕಲ್ಯಾಣ ಕರ್ನಾಟಕ ಭಾಗ ಕಾಂಗ್ರೆಸ್ಗೆ ದೊಡ್ಡ ನಿರೀಕ್ಷೆ ಇತ್ತು ಆ ಮಟ್ಟಿಗಿನ ನಿರೀಕ್ಷೆ ನಮ್ಮ ಈ ಎಕ್ಸಿಟ್ ಪೋಲ್ ನಲ್ಲಿ ಕಾಣ್ತಾ ಇಲ್ಲ ಕಾಂಗ್ರೆಸ್ಗಿಂತ ಹೆಚ್ಚು ಬಿಜೆಪಿಗೆ ಅಲ್ಪ ಮುನ್ನಡೆಯನ್ನು ಬಿಜೆಪಿ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ